ಇವತ್ತು ಫಸ್ಟ್ ಅವ್ರಿಗೆ ಕನ್ನಡವನ್ನು ಮಾಡ್ತಾ ಇದ್ದೀನಿ. ಅಂದರೆ ಹಿಂದಿನ ಒಂದು ತರಗತಿಯಲ್ಲಿ ಮಕ್ಕಳೇ ಗುಣಿತಾಕ್ಷರವಾದಂತಹ ತಲೆ ಕೊಟ್ಟು ಇಳಿ ಗುಡಿಸು ಗುಡಿಸಿನ ದೀರ್ಘ ಅನ್ನೋ ಒಂದು ಗುಣಿತಾಕ್ಷರಗಳಿಗೆ ಪದಗಳನ್ನು ಪರಿಚಯ ಮಾಡ್ಕೊಂಡಿದ್ವಿ, ಹೌದಲ್ವಾ ಮಕ್ಕಳೇ? ಇವತ್ತಿನ ಒಂದು ತರಗತಿಯಲ್ಲಿ ನಾನು ನಿಮಗೆ ಕೊಂಬು ಕೊಂಬಿನಿಳಿ ಒಟ್ಟು ಸುಳಿ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಮಕ್ಕಳೇ. ಫಸ್ಟು ಪದಗಳನ್ನು ನಾನು ತಿಳಿಸ್ತಾ ಹೋಗ್ತೀನಿ ನೋಡಿ. ನೀಡಿರುವ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಮತ್ತು ಬರೆಯಲು ಹೇಳಿ ಅಲ್ವಾ. ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ, ಬಾಯಿ, ಬಿಳಿ, ಗಿರಿ, ಲಾಲಿ, ಲೀಲಾ, ವಾಣಿ, ವಿನಯ, ವೀಣ, ಶಾಖ, ಶಿವ, ಸೀಸ, ಸಾಲ, ಸಿಹಿ, ಸೀತ, ಹಾದಿ, ಹಿಮ, ಬೀರ, ಹಳಿ, ಬಿಳಿ, ಬೀದಿ, ಸಾವಿರ ಹಾಡಿನ ಸರದಾರ, ಕಿಟಕಿಯ ಬಳಿ ಚಿಮಣಿ ದೀಪ, ಸೀತಾಳ ತಂಗಿ ನೀತ, ನೀತ ಪೀಪಿತ ಅಲ್ವಾ ನೋಡಿ. ಅಲ್ಲಿ ಮೊದಲನೇದರಲ್ಲಿ ಕೊಟ್ಟಿರುವ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ ಮತ್ತು ನೀವು ಬರೀಬೇಕು. ಬಾಯಿ ಅಂತ ಹೇಳಿದ್ರೆ ಗೊತ್ತಿದೆ ಅಲ್ವಾ, ನಾವು ಮಾತನಾಡ್ತೀವಲ್ವ, ನಾವು ಊಟ ಮಾಡ್ತೀವಲ್ವ, ಅದನ್ನು ನಾವು ಬಾಯಿ ಅಂತ ಹೇಳ್ತೀವಿ. ಇಲ್ಲಿ ನೀವು ತಲೆ ಕೊಟ್ಟು ಕೂಡ ಗಮನಿಸ್ಬೋದು, ಮತ್ತು ಇಳಿ ಗುಡಿಸು ಗುಡಿಸು ದೀರ್ಘ ಮೂರು ಕೂಡ ಅಲ್ಲಿ ಕನ್ಸಿಡರ್ ಆಗುತ್ತೆ ಆಯಿತಾ. ನೆಕ್ಸ್ಟು ಬಿಳಿ, ಬಿಳಿಯ ಬಣ್ಣವನ್ನು ನಾವು ಬಿಳಿ ಅಂತ ಹೇಳ್ತೀವಿ. ಗಿರಿ ಅಂತ ಹೇಳಿದ್ರೆ ಬೆಟ್ಟ. ಲಾಲಿ ಅಂತ ಹೇಳಿದ್ರೆ ಮಕ್ಕಳನ್ನು ಮಲಗಿಸುವಂತಹ ಸಂದರ್ಭದಲ್ಲಿ, ಮಕ್ಕಳುಗಳಿಗೆ ಮಲಗುವಂತಹ ಸಂದರ್ಭದಲ್ಲಿ ಹಾಡುವಂತಹ ಒಂದು ಪದವನ್ನು ನಾವು ಲಾಲಿ ಅಂತ ಹೇಳ್ತೀವಿ. ಲೀಲಾ ಅಂತ ಹೇಳಿದ್ರೆ ಮಕ್ಕಳೇ ಒಂದು ಹೆಸರು. ವಾಣಿ, ವಾಣಿ ಅಂತ ಹೇಳಿದ್ರು ಮಕ್ಕಳೇ ಒಂದು ಹೆಸರು. ವಿನಯ ಅಂತ ಹೇಳಿದ್ರೆ ಒಂದು ಸಜ್ಜನ ಒಂದು ಗುಣ ಉಳ್ಳಂತಹ ಒಂದು ಅಂಶವನ್ನು ನಾವು ವಿನಯ ಅಂತ ಹೇಳ್ತೀವಿ. ವೀಣ ಅಂತ ಹೇಳಿದ್ರೆ ಹೆಸರು. ಶಾಖ ಅಂತ ಹೇಳಿದ್ರೆ ಬಿಸಿಲಿನ ಒಂದು ತಾಪವನ್ನು ನಾವು ಶಾಖ ಅಂತ ಹೇಳ್ತೀವಿ. ಶಿವ, ಶಿವ ಅಂತ ಹೇಳಿದ್ರೆ ದೇವರು. ಸೀಸ, ಸೀಸ ಅಂತ ಹೇಳಿದ್ರೆ ಒಂದು ಗಾಜಿನ ಬಾಟಲನ್ನು ನಾವು ಸೀಸ ಅಂತ ಹೇಳ್ತೀವಿ. ಸಾಲ, ಹಣವನ್ನು ನಾವು ಮತ್ತೊಬ್ಬರಿಗೆ ನೀಡ್ತೀವಲ್ಲ ಅದನ್ನು ನಾವು ಸಾಲ ಅಂತ ಹೇಳ್ತೀವಿ. ಸಿಹಿ, ಸಿಹಿ ಅಂತ ಹೇಳಿದ್ರೆ ಸ್ವೀಟು, ಆ ಸ್ವೀಟನ್ನು ನಾವು ಸಿಹಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಮೈಸೂರು ಪಾಕ್ ಆಗಿರಬಹುದು, ಅಥವಾ ಪಾಯಸ ಆಗಿರಬಹುದು, ಅಥವಾ ಒಂದು ಜಾಮೂನ್ ಆಗಿರಬಹುದು, ಅಥವಾ ಒಂದು ಜಿಲೇಬಿ ಆಗಿರಬಹುದು ಅಲ್ವಾ, ಜಹಾಂಗೀರ್ ಆಗಿರ್ಬೋದು, ದೂಧ್ ಪೇಡ ಆಗಿರಬಹುದು, ಅದೆಲ್ಲ ಸಿಹಿ ಅಂಶವನ್ನು ಹೊಂದಿದೆ ಅಲ್ವಾ, ಅದನ್ನು ನಾವು ಸಿಹಿ ಅಂತ ಹೇಳ್ತೀವಿ. ಸೀತ, ಸೀತ ಅಂತ ಹೇಳಿದ್ರೆ ಅದು ಕೂಡ ಒಂದು ಹೆಸರು. ಹಾದಿ, ಹಾದಿ ಅಂತ ಹೇಳಿದ್ರೆ ದಾರಿ, ದಾರಿಯನ್ನು ನಾವು ಹಾದಿ ಅಂತ ಹೇಳ್ತೀವಿ. ನೆಕ್ಸ್ಟು ಹಿಮ, ಹಿಮ ಅಂತ ಹೇಳಿದ್ರೆ ನಿಮಗೆ ಮೌಂಟ್ ಎವರೆಸ್ಟ್ ಶಿಖರಗಳಲ್ಲೆಲ್ಲ ಇರುತ್ತೆ ಅಲ್ವಾ, ಹಿಮ ಅಂತ ಹೇಳಿದಾಗ ಮಂಜುಗೆಡ್ಡೆ ಅಲ್ವಾ. ನೀವು ನೋಡಿರ್ಬೋದು ಈ ಚಳಿಗಾಲದಲ್ಲಿ ಮಾರ್ನಿಂಗ್ ಟೈಮಲ್ಲಿ ನೋಡಿದಾಗ ನಿಮಗೆ ಹೇಗಿರುತ್ತೆ, ಬೆಳಿಗ್ಗೆ ಎಲ್ಲ ಮಂಜು ಕವಿದಿರುತ್ತೆ ಅಲ್ವಾ, ಆ ಮಂಜನ್ನು ನಾವು ಹಿಮ ಅಂತ ಹೇಳ್ತೀವಿ. ನೆಕ್ಸ್ಟು ಬೀರ ಅಂತ ಹೇಳಿದ್ರೆ ದೇವರು, ಬೀರ ದೇವರು ಅಂತ ಹೇಳ್ತೀವಲ್ವ, ಆ ದೇವರನ್ನು ಬೀರ ಅಂತ ಹೇಳ್ತೀವಿ. ಹಳಿ, ಹಳಿ ಅಂತ ಹೇಳಿದ್ರೆ ರೈಲು ಸಂಚಾರ ಮಾಡಲಿಕ್ಕೆ ಹಾಕಿರ್ತಾರಲ್ಲ ಟ್ರ್ಯಾಕು, ಆ ಟ್ರ್ಯಾಕನ್ನು ನಾವು ಹಳಿ ಅಂತ ಹೇಳ್ತೀವಿ. ನೆಕ್ಸ್ಟು ಬಿಳಿ ಅಂತ ಹೇಳಿದ್ರೆ ಮೊದಲೇ ಹೇಳಿದೆ ಅಲ್ವಾ ನಿಮಗೆ, ಬಿಳಿಯ ಬಣ್ಣವನ್ನು ನಾವು ಬಿಳಿ ಅಂತ ಹೇಳ್ತೀವಿ. ಬೀದಿ ಅಂತ ಹೇಳಿದ್ರು ಕೂಡ ಮಕ್ಕಳೇ ನಿಮ್ಮ ಒಂದು ಏರಿಯಾ, ನೀವು ಮನೆಯಲ್ಲಿ ವಾಸವಾಗಿದ್ದೀರಾ ಅಲ್ವಾ, ನಿಮ್ಮ ಒಂದು ಏರಿಯಾವನ್ನು ಅಥವಾ ಒಂದು ನಿಮ್ಮ ಒಂದು ರಸ್ತೆಯನ್ನು ನಾವು ಏನಂತ ಹೇಳ್ತೀವಿ, ಬೀದಿ ಅಂತ ಹೇಳ್ತೀವಿ. ಹಾಗಾದರೆ ಈ ಪದಗಳನ್ನು ನೀವೇನು ಮಾಡಿ, ಇದೇ ರೀತಿಯಾಗಿ ನೀಟಾಗಿ ಉಚ್ಚಾರಣೆಯನ್ನು ಮಾಡಿ, ಜೊತೆಗೆ ಬರೆಯೋದನ್ನು ಕೂಡ ಪ್ರ್ಯಾಕ್ಟೀಸ್ ಮಾಡಿ. ನೆಕ್ಸ್ಟು ಮೇನಲ್ಲಿ ನೋಡಿ, ಕೊಟ್ಟಿರುವ ವಾಕ್ಯಗಳನ್ನು ಓದಿಸಿ ಬರೆಯಿಸಿ. ಇದು ವಾಕ್ಯಗಳು, ಹಿಂದೆ ತಿಳಿಸ್ಕೊಟ್ಟಿದ್ದು ನಿಮಗೆ ಪದಗಳು, ಇಲ್ಲಿ ವಾಕ್ಯ. ಆ ವಾಕ್ಯವನ್ನು ನೀವೇನು ಮಾಡಬೇಕು, ನೀಟಾಗಿ ಓದಬೇಕು, ಜೊತೆಗೆ ಅದನ್ನು ಬರೆಯೋದನ್ನು ಕೂಡ ಅಭ್ಯಾಸ ಮಾಡಿ ಅಂತ ಹೇಳಿದ್ದಾರೆ. ಸಾವಿರ ಹಾಡಿನ ಸರದಾರ, ಸಾವಿರ ಹಾಡಿನ ಸರದಾರ. ನೆಕ್ಸ್ಟು ಕಿಟಕಿಯ ಬಳಿ ಚಿಮಣಿ ದೀಪ, ಕಿಟಕಿಯ ಬಳಿ ಚಿಮಣಿ ದೀಪ. ಸೀತಾಳ ತಂಗಿ ನೀತ, ಸೀತಾಳ ತಂಗಿ ನೀತ. ನೀತ ಪೀಪಿತ, ನೀತ ಪೀಪಿತ ಅನ್ನೋದು ಕೂಡ ಇದು ವಾಕ್ಯಗಳಾಗಿದೆ. ಈ ವಾಕ್ಯವನ್ನು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಮಕ್ಕಳೇ,
ಅದನ್ನು ಬರಿಬೇಕು, ಜೊತೆಗೆ ಈ ಸೆಂಟೆನ್ಸನ್ನು ನೀವು ಕರೆಕ್ಟಾಗಿ ಓದಬೇಕು ಮಕ್ಕಳೇ. ಅರ್ಥ ಆಯಿತಾ? ನೋಡಿ, ಎರಡನೆಯ ಒಂದು ಗುಣಿತಾಕ್ಷರಗಳು ಅಂತ ಹೇಳಿದಾಗ ಕೊಂಬು, ಕೊಂಬಿನಿಳಿ, ಒಟ್ಟು ಸುಳಿ. ಈಗ ನಿಮಗೆ ಯಾವುದು ಅಂತ ಹೇಳಿದ್ರೆ ಕೊಂಬು ಮತ್ತು ಕೊಂಬಿನ ಇಳಿ, ಒಟ್ಟು ಸುಳಿ, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಗುಣಿತಾಕ್ಷರಗಳಿಗೆ ಇರುವಂತಹ ಪದಗಳನ್ನು ನಾವು ರಚನೆ ಮಾಡೋಣ ಮಕ್ಕಳೇ. ನೋಡಿ, ಮೊದಲನೇದು ಚಿತ್ರ ತೋರಿಸಿ ಪದ ಹೇಳಿಸಿ, ಚಿತ್ರ ತೋರಿಸಿ ಪದ ಹೇಳಿಸಿ ಅಂತ ಇದೆ. ಮೊದಲನೇ ಚಿತ್ರ ನೋಡಿ, ಹುಲಿ. ಹುಲಿ ಅಂತ ಹೇಳಿದ್ರೆ ಇದು ಒಂದು ರಾಷ್ಟ್ರೀಯ ಪ್ರಾಣಿಯಾಗಿದೆ, ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ. ಇದು ಕಾಡಿನಲ್ಲಿ ವಾಸ ಮಾಡುವಂತಹ ಒಂದು ಕ್ರೂರವಾದಂತಹ ಒಂದು ಪ್ರಾಣಿಯಾಗಿದೆ. ಹಾಗೆ ಇದು ಮಾಂಸಾಹಾರಿಯಾಗಿರುವಂತಹ ಒಂದು ಪ್ರಾಣಿಯಾಗಿದೆ. ಇದು ಕೇಸರಿ ಮತ್ತು ಕಪ್ಪು ಬಣ್ಣದಿಂದ ಇದು ಒಂದು ಪಟ್ಟೆಯ ಒಂದು ಆಕಾರದಲ್ಲಿ ಇದು ಏನಾಗಿದೆ, ಈ ಪ್ರಾಣಿ ಗುರುತಾಗುತ್ತೆ. ನೆಕ್ಸ್ಟು ಹೂಜಿ. ಹೂಜಿ ಅಂತ ಹೇಳಿದ್ರೆ ಮಕ್ಕಳೇ ಹೂದಾನಿ ಅಂದರೆ ಫ್ಲವರ್ ಪಾಟ್. ನಿಮ್ಮ ಮನೆಯ ಒಂದು ಅಲಂಕಾರಗಳಿಗಾಗಿ ನೀವು ಏನು ಮಾಡ್ತೀರಾ, ಈ ಒಂದು ಇದನ್ನು ನೀವು ಏನು ಮಾಡ್ತೀರಾ, ನಿಮ್ಮ ಮನೆಯ ಅಲಂಕಾರಗಳಿಗೆ ಇದನ್ನು ನೀವು ಉಪಯೋಗಿಸ್ತೀರಾ, ಹೌದಲ್ವಾ? ಫ್ಲವರ್ ಪಾಟ್ ಅಂತ ಹೇಳ್ತೀರಾ ಅಲ್ವಾ. ಕೆಲವೊಂದು ಹೂಜಿಗಳನ್ನು ತೊಗೊಂಡು ನೀವೇನು ಮಾಡ್ತೀರಾ, ಅಲ್ಲಿ ಕೆಲವೊಂದು ಫ್ಲವರ್ಗಳನ್ನು ಡೆಕೋರೇಷನ್ ಡೂಪ್ಲಿಕೇಟ್ ಆಗಿರುವಂತಹ ಒಂದು ಫ್ಲವರ್ಗಳನ್ನು ನೀವು ಇದನ್ನ ಮಾಡಿಕೊಂಡು ನೀವು ಅದನ್ನು ಏನು ಮಾಡ್ತೀರಾ, ಅದರೊಳಗಡೆ ಇಟ್ಟು ನಿಮ್ಮ ಮನೆಯ ಅಲಂಕಾರಗಳಲ್ಲಿ ನಿಲ್ಲಿಸ್ತೀರಾ, ಹೌದಲ್ವಾ ಮಕ್ಕಳೇ? ಹಾಗೆ ನೆಕ್ಸ್ಟು ಗೃಹ ಅಂತ ಹೇಳಿದ್ರೆ ಮನೆಯನ್ನು ನಾವು ಏನಂತೀವಿ, ಗೃಹ ಅಂತ ಹೇಳ್ತೀವಿ, ಹೌದಲ್ವಾ? ನಾವೇನು ಮಾಡ್ತೀವಿ, ಮನೆಯಲ್ಲಿ ವಾಸ ಮಾಡ್ತೀವಿ, ಹೌದಲ್ವಾ? ಪ್ರಾಣಿಗಳು ಎಲ್ಲಿ ವಾಸ ಮಾಡ್ತವೆ ಮಕ್ಕಳೇ? ಅವು ಪ್ರಾಣಿಗಳೆಲ್ಲ ಕಾಡುಗಳಲ್ಲಿ ವಾಸ ಮಾಡ್ತವೆ, ಹೌದಲ್ವಾ? ಹಾಗೆ ಕೆಲವೊಂದು ಪ್ರಾಣಿಗಳನ್ನು ನಾವು ಏನು ಮಾಡ್ತೀವಿ, ಮನೆಗಳಲ್ಲಿ ಸಾಕು ಪ್ರಾಣಿಗಳನ್ನು ಇಟ್ಕೊಂಡು ಅದಕ್ಕೆ ಸಪ್ರೇಟ್ ಆದಂತಹ ಒಂದು ರೂಮ್ಗಳನ್ನು ಕಟ್ಕೊಳ್ತೀವಿ, ಹೌದಲ್ವಾ? ಫಾರ್ ಎಕ್ಸಾಂಪಲ್ ನೀವು ಗಮನಿಸಿರಬಹುದು, ನಾಯಿಯನ್ನು ನೋಡಿದಾಗ ನಾವೇನು ಮಾಡ್ತೀವಿ, ಅದಕ್ಕೆ ಸಪ್ರೇಟ್ ಆದಂತಹ ಒಂದು ಮನೆಯನ್ನು ನಾವು ಕಟ್ಕೊಟ್ಟಿರ್ತೀವಿ, ಹೌದಲ್ವಾ? ಅದನ್ನು ನಿಮ್ಮ ಜೊತೆಯಲ್ಲಿ ಮಲಗಿಸ್ಕೋತೀರಾ? ಇಲ್ಲ. ಹಸುಗಳಿಗೂ ಕೂಡ ಹಾಗೆ ಅಲ್ವಾ? ಹಸುಗಳಿಗೂ ಕೂಡ ನೀವೇನು ಮಾಡ್ತೀರಾ, ಕೊಟ್ಟಿಗೆ ಅಂತ ಒಂದು ನಿರ್ಮಾಣವನ್ನು ಮಾಡಿ ಅದು ಆ ಹಸುಗಳು ಮೇಕೆಗಳು ಕೂಡ ಅಲ್ಲಿ ವಾಸ ಮಾಡಲಿಕ್ಕೆ ನೀವು ಆ ಒಂದು ಕೊಟ್ಟಿಗೆಯಲ್ಲಿ ನಿರ್ಮಾಣ ಮಾಡಿಕೊಡ್ತೀರ, ಹೌದಲ್ವಾ? ಹಾಗೆ ಮನುಷ್ಯರು ವಾಸ ಮಾಡಬೇಕಾದ್ರೆ ಎಲ್ಲಿ ವಾಸ ಮಾಡ್ತಾರೆ ಮಕ್ಕಳೇ? ಒಂದು ಮನೆಯಲ್ಲಿ ವಾಸ ಮಾಡ್ತಾರೆ, ಆ ಮನೆಯನ್ನು ನಾವು ಗೃಹ ಅಂತ ಹೇಳ್ತೀವಿ. ನೆಕ್ಸ್ಟು ಕುಸುರಿ. ಕೊಟ್ಟಿರುವ ಪದಗಳನ್ನು ಗುಂಡಾಗಿ ನಕಲು ಮಾಡಿಸಿ ಅಂತ ಇದೆ ನೋಡಿ. ಎರಡನೇ ಮೈನಲ್ಲಿ ಕೊಟ್ಟಿರುವಂತಹ ಒಂದು ಪದಗಳನ್ನು ನೀವು ಏನು ಮಾಡಬೇಕು, ಓದಿ, ಅದ್ರ ಜೊತೆಗೆ ಆ ಪದಗಳನ್ನು ನೀವು ಏನು ಮಾಡಿ ಮತ್ತೆ ನಿಮ್ಮ ಪುಸ್ತಕದಲ್ಲಿ ಬರೆಯಿರಿ ಅಂತ ಇದೆ ನೋಡಿ. ಅಲ್ಲಿ ಕೊಟ್ಟಿದ್ದಾರೆ ಅಲ್ವಾ, ಒಂದೊಂದು ಬಾಕ್ಸನ್ನು ಕೊಟ್ಟಿದ್ದಾರೆ. ಮೊದಲನೇ ಬಾಕ್ಸಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ, ಎರಡನೇ ಬಾಕ್ಸು ಎಂಟಿ ಕೊಟ್ಟಿದ್ದಾರೆ. ಆ ಎಂಟಿ ಬಾಕ್ಸಲ್ಲಿ ನೀವು ಏನು ಮಾಡಬೇಕು, ಆ ಪದಗಳನ್ನು ಬರಿಬೇಕು, ಹೌದಲ್ವಾ? ಇಲ್ಲಿ ನೋಡಿ, ಮೊದಲನೇದು ಕೊಂಬು. ಕೊಂಬು ಅಂತ ಹೇಳಿದಾಗ ಆ ಕೊಂಬಿಗೆ ಸಂಬಂಧಪಟ್ಟಂತಹ ಪದಗಳನ್ನು ನಾವು ನೋಡೋಣ. ಕುಸುರಿ, ಗುರು, ಚುರುಮುರಿ, ಚುಟುಕು, ತುರುಬು, ಧುರೀಣ, ಡುಮುಕಿ, ಪುನುಗು, ಯುವ, ರುಜು, ಲುಂಗಿ, ಹಾವು. ನೋಡಿ, ಈ ಪದಗಳು ಕೊಂಬು ಅನ್ನೋ ಒಂದು ಗುಣಿತಾಕ್ಷರಗಳಿಗೆ ಇರುವಂತಹ ಒಂದು ಪದಗಳಾಗಿದೆ ಮಕ್ಕಳೇ. ಕುಸುರಿ, ಗುರು. ಗುರು ಅಂತ ಹೇಳಿದ್ರೆ ಶಿಕ್ಷಕರು ಅಂದರೆ ಪಾಠವನ್ನು ಮಾಡ್ತಾರೆ ಅಲ್ವಾ, ಆ ಗುರುಗಳನ್ನು ನಾವು ಶಿಕ್ಷಕರು ಅಂತ ನಾವು ಈಗ ಹೇಳ್ತೀವಿ. ಹಿಂದಿನ ಕಾಲದಲ್ಲಿ ನಾವು ಅವರನ್ನು ಗುರುಗಳು ಅಂತ ನಾವು ಕರಿತಾ ಇದ್ವಿ. ಚುರುಮುರಿ ಅಂದರೆ ನೀವು ತಿಂತೀರಾ ಅಲ್ವಾ, ಪಾನಿಪುರಿ, ಚುರುಮುರಿ, ಬೇಲ್ಪುರಿ ಅದೆಲ್ಲ ತಿಂತೀರಾ ಅಲ್ವಾ, ಆ ರೀತಿಯಾಗಿ ತಿನ್ನುವಂತಹ ಒಂದು ಚಾಟ್ಸ್ಗಳನ್ನು ನಾವು ಚುರುಮುರಿ ಅಂತ ಹೇಳ್ತೀವಿ. ಚುರುಮುರಿನೂ ಕೂಡ ನೀವು ತಿಂದಿದ್ದೀರಾ. ನೆಕ್ಸ್ಟು ಚುಟುಕು. ನೆಕ್ಸ್ಟು ತುರುಬು. ತುರುಬು ಅಂತ ಹೇಳಿದ್ರೆ ತಲೆಗೆ ಕಟ್ಟುವಂತಹ ಒಂದು ಗಂಟನ್ನು ನಾವು ತುರುಬು ಅಂತ ಹೇಳ್ತೀವಿ. ಧುರೀಣ, ಡುಮುಕಿ. ಡುಮುಕಿ ಅಂತ ಹೇಳಿದ್ರೆ ಫೇಲ್ ಆಗೋದು, ಏ ಡುಮುಕಿ ಹೊಡೆದ್ರು, ಡುಮುಕಿ ಹೊಡೆದ್ರು ಅಂತ ಹೇಳ್ತಾರಲ್ವಾ, ಅದನ್ನು ನಾವು ಫೇಲ್ ಆಗೋದನ್ನು ನಾವು ಡುಮುಕಿ ಅಂತ ಹೇಳ್ತೀವಿ. ಪುನುಗು ಅಂತ ಹೇಳಿದ್ರೆ ಬೆಕ್ಕು, ಆ ಬೆಕ್ಕನ್ನು ನಾವು ಪುನುಗು ಅಂತ ಹೇಳ್ತೀವಿ. ಯುವ ಅಂದರೆ ಯೂತ್ಸ್ಗಳು, ಯೂತ್ಸ್ಗಳನ್ನು ನಾವು ಯುವ ಜನರು ಅಂತ ನಾವು ಹೇಳ್ತೀವಿ. ನೆಕ್ಸ್ಟು ರುಜು.
ರುಜು ಅಂತ ಹೇಳಿದ್ರೆ ಮಕ್ಕಳೇ ಸಹಿ ಅಂದರೆ ಸಿಗ್ನೇಚರು, ಸೈನ್ ಹಾಕಿಸ್ತೀವಲ್ವ ಅದನ್ನು ರುಜು ಅಂತ ಹೇಳ್ತೀವಿ. ನೆಕ್ಸ್ಟು ಲುಂಗಿ ಅಂತ ಹೇಳಿದ್ರೆ ಅಪ್ಪಂದಿರುಗಳು ಅಪ್ಪಂದಿರುಗಳು ಹಾಕೋತಾರೆ ಅಲ್ವಾ, ಅಪ್ಪಂದಿರುಗಳು ಹಾಕುವಂತಹ ಒಂದು ಪಂಚೆಯನ್ನು ನಾವು ಲುಂಗಿ ಅಂತ ಹೇಳ್ತೀವಿ. ಹಾವು, ಹಾವು ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಇದು ವಿಷಕಾರಿಯಾಗಿರುವಂತಹ ಒಂದು ಸಸ್ತನಿಯಾಗಿರುವಂತಹ ಒಂದು ಪ್ರಾಣಿ ಅಂತ ನಾವು ಕಾಣ್ಬೋದು. ಇದಕ್ಕೆ ಮೂಳೆಗಳು ಇರೋದಿಲ್ಲ, ಇದು ಬಹಳ ವಿಷಯುಕ್ತವಾದಂತಹ ಒಂದು ಸಸ್ತನಿಯ ಜಾತಿಯಾಗಿದೆ. ಹಾಗೆ ಈ ಒಂದು ಹಾವುಗಳಿಗೆ ಯಾವುದರಲ್ಲಿ ವಿಷ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ಹಲ್ಲುಗಳಲ್ಲಿ ವಿಷ ಜಾಸ್ತಿ ಇರುತ್ತೆ. ಇದಿಷ್ಟು ಪದಗಳು ಮಕ್ಕಳೇ ನೀವು ಕೊಂಬು ಅನ್ನೋ ಒಂದು ಗುಣಿತಾಕ್ಷರಕ್ಕೆ ಇರುವಂತಹ ಒಂದು ಪದಗಳಾಗಿದೆ. ನೆಕ್ಸ್ಟು ಕೊಂಬಿನ ಇಳಿ, ನೆಕ್ಸ್ಟ್ ಯಾವುದು ಮಕ್ಕಳೇ ಕೊಂಬಿನ ಇಳಿ ಅನ್ನೋ ಒಂದು ಪದಗಳಿಗೆ ಇರುವಂತಹ ಒಂದು ಪದಗಳು. ಕೂಸು, ಗೂಡು, ಚೂರು, ಜೂಲು, ಕಡೂರು, ತೂತು, ದೂರು, ನೂರು, ಪೂರಿ, ಯೂಪ, ರೂಪ, ಲೂನ. ನೋಡಿ, ಮೊದಲನೇದು ಕೂಸು. ಕೂಸು ಅಂತ ಹೇಳಿದ್ರೆ ಮಗು, ಮಗುವನ್ನು ನಾವು ಕೂಸು ಅಂತ ಹೇಳ್ತೀವಿ. ನೆಕ್ಸ್ಟು ಗೂಡು, ಗೂಡು ಅಂತ ಹೇಳಿದ್ರೆ ಪಕ್ಷಿಗಳು ತನ್ನ ಒಂದು ವಾಸಸ್ಥಾನಕ್ಕಾಗಿ ಕಟ್ಟಿಕೊಳ್ಳುವಂತಹ ಒಂದು ಮನೆಯನ್ನು, ಆ ವಾಸಸ್ಥಾನವನ್ನು ನಾವು ಏನಂತ ಹೇಳ್ತೀವಿ ಗೂಡು ಅಂತ ಹೇಳ್ತೀವಿ. ಈ ಗೂಡುಗಳನ್ನು ಪಕ್ಷಿಗಳು ಎಲ್ಲಿ ಕಟ್ಕೊತಾವೆ ಅಂತ ಹೇಳಿದ್ರೆ ಮರದ ಒಂದು ಪೊಟರೆಗಳಲ್ಲಿ ಈ ಗೂಡುಗಳನ್ನು ಕಟ್ಕೊತವೆ. ನೆಕ್ಸ್ಟು ಚೂರು, ಚೂರು ಅಂತ ಹೇಳಿದ್ರೆ ಪೀಸು ಅಂದರೆ ಕಾಗದದ ಪೀಸ್ಗಳನ್ನು ನಾವು ಏನಂತ ಹೇಳ್ತೀವಿ ಚೂರು ಅಂತ ಹೇಳ್ತೀವಿ. ಹಾಗೆ ಇನ್ನೊಂದು ಅರ್ಥದಲ್ಲಿ ಹೇಳ್ತೀವಿ ಚೂರು ಅಂತ ಹೇಳಿದ್ರೆ ಸ್ವಲ್ಪ ಅಂತ. ನೆಕ್ಸ್ಟು ಜೂಲು, ಕಡೂರು, ತೂತು. ತೂತು ಅಂತ ಹೇಳಿದ್ರೆ ಒಂದು ರಂಧ್ರ, ತೂತನ್ನು ರಂಧ್ರ ಅಂತ ಇದೆ ಅಲ್ವಾ, ಹೋಲ್ ಅಂತ ಹೇಳ್ತೀವಲ್ವಾ, ಆ ಹೋಲನ್ನು ನಾವು ತೂತು ಅಂತ ಹೇಳ್ತೀವಿ. ನೆಕ್ಸ್ಟು ದೂರು, ದೂರು ಅಂತ ಹೇಳಿದ್ರೆ ಕಂಪ್ಲೇಂಟ್. ಈಗ ಫಾರ್ ಎಕ್ಸಾಂಪಲ್ ಮಕ್ಕಳೇ ನೀವು ನೋಡಿರಬಹುದು ಯಾವ್ದಾದ್ರು ಅಕ್ಕಪಕ್ಕದ ಮನೇಲಿ ಏನಾದ್ರು ಕಳ್ಳತನ ಆಯಿತು ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ ಪೊಲೀಸರಿಗೆ ಹೋಗಿ ಕಂಪ್ಲೇಂಟನ್ನು ಕೊಡ್ತೀವಿ, ಈ ಥರ ನಮ್ಮ ಮನೇಲಿ ಇಷ್ಟು ಚಿನ್ನ ಇತ್ತು, ಇಷ್ಟು ಗ್ರಾಮ್ ಚಿನ್ನ ಇತ್ತು, ಈ ಗ್ರಾಮ್ ಚಿನ್ನ ನಮ್ಮ ಮನೇಲಿ ಕಾಣಿಸ್ತಾ ಇಲ್ಲ, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ ಕಾಣಿಸ್ತಾ ಇಲ್ಲ ಅಂತ ಹೇಳಿಬಿಟ್ಟು ನಾವು ಯಾರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತೀವಿ, ಪೊಲೀಸರಿಗೆ ಹೋಗಿ ಕಂಪ್ಲೇಂಟ್ ಮಾಡ್ತೀವಿ. ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನೀವು ಕ್ಲಾಸಲ್ಲಿ ಏನಾದ್ರು ಗಲಾಟೆ ಮಾಡ್ತು, ಹೋಮ್ವರ್ಕ್ ಬರಲಿಲ್ಲ, ತುಂಬ ತಿಡ್ಲೆ ಮಾಡ್ತಾ ಇದ್ದೀರಿ ಅಂತ ಹೇಳಿದಾಗ ನಾವು ಯಾರ ಹತ್ರ ಕರ್ಕೊಂಡು ಹೋಗಿ ಕಂಪ್ಲೇಂಟ್ ಮಾಡ್ತೀವಿ, ಹೆಚ್ ಎಂ ಹತ್ರ ಮತ್ತು ಸೆಕ್ರೆಟ್ರಿ ಅವ್ರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತೀವಲ್ವಾ, ಈ ಹುಡುಗ ತುಂಬ ತುಂಟ, ಇದನ್ನು ಅವ್ರ ಪೇರೆಂಟ್ಸ್ ಹತ್ರ ಕರೆಸಿ ಆ ಮಗು ಬಗ್ಗೆ ಹೇಳ್ತೀವಲ್ವಾ, ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳ್ತೀವಲ್ವಾ, ಅದನ್ನು ನಾವು ದೂರು ಅಂತ ಹೇಳ್ತೀವಿ. ನೂರು ಅಂತ ಹೇಳಿದ್ರೆ ಮಕ್ಕಳೇ ಹಂಡ್ರೆಡ್, ನಂಬರ್ ಹಂಡ್ರೆಡನ್ನು ನಾವು ನೂರು ಅಂತ ಹೇಳ್ತೀವಿ. ನೆಕ್ಸ್ಟು ಪೂರಿ, ಪೂರಿ ಅಂತ ಹೇಳಿದ್ರೆ ನೀವು ತಿಂತೀರಲ್ವಾ, ಟಿಫನ್ ಮಾಡ್ತೀರಲ್ವಾ, ಅಮ್ಮ ಅಪ್ಪ ಮಾಡ್ತಾರೆ ಅಲ್ವಾ, ಯಾವುದು ಪುಳಿಯೋಗರೆ, ಚಿತ್ರಾನ್ನ, ದೋಸೆ, ಇಡ್ಲಿ ಇವೆಲ್ಲ ನೀವು ಡೈಲಿ ತಿನ್ನುವಂತಹ ಒಂದು ತಿಂಡಿಗಳು. ಹಾಗೆ ಈ ಪೂರಿಯನ್ನು ಕೂಡ ನೀವೇನು ಮಾಡ್ತೀರಾ ತಿಂತೀರಾ ಅಲ್ವಾ, ಇದು ಕೂಡ ಒಂದು ತಿಂಡಿಗೆ ಸಂಬಂಧಪಟ್ಟಂತಹ ಒಂದು ಪದಾರ್ಥ ಆಗಿದೆ. ನೆಕ್ಸ್ಟ್ ಯೂಪ, ನೆಕ್ಸ್ಟ್ ರೂಪ. ರೂಪ ಅಂತ ಹೇಳಿದ್ರೆ ಒಂದು ಸೌಂದರ್ಯ, ಆ ಸೌಂದರ್ಯವನ್ನು ನಾವು ರೂಪ ಅಂತ ಹೇಳ್ತೀವಿ. ಲೂನ ಅಂತ ಹೇಳಿದ್ರೆ ಒಂದು ಬೈಕ್, ಆ ಬೈಕನ್ನು ನಾವು ಲೂನ ಅಂತ ಹೇಳ್ತೀವಿ. ಇದಿಷ್ಟು ಮಕ್ಕಳೇ ಕೊಂಬಿನ ಇಳಿಗೆ ಸಂಬಂಧಪಟ್ಟಂತಹ ಒಂದು ಪದಗಳಾಗಿದೆ. ನೆಕ್ಸ್ಟ್ ಒಟ್ರುಸುಳಿ, ಆ ಒಟ್ರುಸುಳಿ ಗುಣಿತಾಕ್ಷರಗಳಿಗೆ ಇರುವಂತಹ ಒಂದು ಪದಗಳನ್ನು ನಾವು ನೋಡೋಣ ಮಕ್ಕಳೇ. ಕೃತಿ, ಗೃಹ, ನೆಕ್ಸ್ಟು ತೃಣ, ಧೃತಿ, ನೃಪ, ಭೃಂಗ, ಮೃಡ, ವೃತ್ತ, ಶೃಂಗ, ಸೃಜನ, ಹೃದಯ, ಕೃತ. ನೋಡಿ, ಕೃತಿ ಅಂತ ಹೇಳಿದ್ರೆ ಮಕ್ಕಳೇ ಒಂದು ಹೆಸರು, ಆ ಹೆಸರನ್ನು ನಾವು ಕೃತಿ ಅಂತಲೂ ಕೂಡ ನಾವು ಹೇಳ್ತೀವಿ. ಹಾಗೆಯೇ ನಮ್ಮ ಕವಿಗಳು ಕೆಲವೊಂದು ಕವನಗಳನ್ನು ಬರೀತಾರಲ್ವಾ, ಆ ಕವನಗಳನ್ನು ಕೂಡ ನಾವು ಕೃತಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಗೃಹ, ಗೃಹ ಅಂತ ಹೇಳಿದ್ರೆ ಮಕ್ಕಳೇ ನಿಮಗೆ ಆಲ್ರೆಡಿ ಹೇಳಿದ್ದೆ ಮನೆ ಅಂತ, ಆ ಮನೆಯನ್ನು ನಾವು ಗೃಹ ಅಂತ ಹೇಳ್ತೀವಿ. ನೆಕ್ಸ್ಟ್ ತೃಣ, ತೃಣ ಅಂತ ಹೇಳಿದ್ರೆ ಮಕ್ಕಳೇ ಹುಲ್ಲು, ಆ ಹುಲ್ಲನ್ನು ಹಸಿರಿನಿಂದ ಕೂಡಿರುವಂತಹ ಒಂದು ಹುಲ್ಲನ್ನು ನಾವು ತೃಣ ಅಂತ ಹೇಳ್ತೀವಿ. ನೆಕ್ಸ್ಟ್ ನೃಪ ಅಂತ ಹೇಳಿದ್ರೆ ಇವನು ಕೂಡ ಒಬ್ಬ ಮಹಾರಾಜ, ಆ ಮಹಾರಾಜನ ಹೆಸರನ್ನು ನಾವು ನೃಪ ಅಂತ ಹೇಳ್ತೀವಿ. ನೆಕ್ಸ್ಟ್ ಭೃಂಗ,
ಇದು ಭೃಂಗ ಅನ್ನೋದು ಕೂಡ ಒಂದು ಆಯುರ್ವೇದಕ್ಕೆ ಸಂಬಂಧಪಟ್ಟಂತಹ ಒಂದು ಎಲೆ ಅಥವಾ ಒಂದು ಗಿಡ ಆಗಿದೆ, ಅದನ್ನು ನಾವು ಭೃಂಗ ಅಂತ ಹೇಳ್ತೀವಿ. ಮೃಡ, ನೆಕ್ಸ್ಟು ವೃತ್ತ. ವೃತ್ತ ಅಂತ ಹೇಳಿದ್ರೆ ಸರ್ಕಲ್ಲು, ಆ ಸರ್ಕಲನ್ನು ನಾವು ವೃತ್ತ ಅಂತ ಹೇಳ್ತೀವಿ. ನೆಕ್ಸ್ಟು ಶೃಂಗ, ಶೃಂಗ ಅಂತ ಹೇಳಿದ್ರೆ ತುದಿಗಳು ಅಂದರೆ ಬಿಂದುವನ್ನು ನಾವು ಏನಂತ ಹೇಳ್ತೀವಿ, ಡಾಟ್ಗಳನ್ನು ಶೃಂಗ ಅಂತ ಹೇಳ್ತೀವಿ. ನೆಕ್ಸ್ಟು ಸೃಜನ ಅಂತ ಹೇಳಿದ್ರೆ ಒಳ್ಳೆಯ ಒಂದು ಮನಸ್ಸನ್ನು ಹೊಂದಿರುವಂತಹ, ಒಳ್ಳೆಯ ಗುಣವನ್ನು ಹೊಂದಿರುವಂತಹ ವ್ಯಕ್ತಿಯನ್ನು ನಾವು ಸೃಜನ ಅಂತ ಹೇಳ್ತೀವಿ. ನೆಕ್ಸ್ಟು ಹೃದಯ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಈ ಹೃದಯ ಇದ್ದೇ ಇರುತ್ತೆ. ಈ ಹೃದಯದಿಂದ, ಹೃದಯ ಬಡಿತದಿಂದ ನಾವು ಏನು ಮಾಡ್ಬೋದು, ವ್ಯಕ್ತಿ ಬದುಕಿದಾನೋ ಇಲ್ವೋ ಅನ್ನೋದನ್ನು ನಾವು ತಿಳ್ಕೋಬಹುದು. ಘೃತ, ನೆಕ್ಸ್ಟು ಘೃತ, ಇದಿಷ್ಟು ಮಕ್ಕಳೇ ಒಟ್ರು ಸುಳಿಗೆ ಸಂಬಂಧಪಟ್ಟಂತಹ ಒಂದು ಪದಗಳಾಗಿದೆ. ನೆಕ್ಸ್ಟು ನೋಡಿ, ಅಭ್ಯಾಸ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ, ನೀಡಿರುವ ಪದಗಳನ್ನು ಗುರುತಿಸಿ ಸ್ಪಷ್ಟವಾಗಿ ಉಚ್ಚರಿಸಲು ಹೇಳು. ಅಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ, ಆ ಪದಗಳನ್ನು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಉಚ್ಚಾರಣೆಯನ್ನು ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಒಂದ್ಸಲ ಹೇಳ್ತೀನಿ, ಕುರಿ, ಗುರಿ, ಚುರುಕು, ಕುಟುಕು, ಡುರುಕಿ, ತುರುಸು, ನುಣುಪು, ಬುಗುರಿ, ಮುನಿ, ರುಜು, ಹುಳಿ, ಸುಗುಣ, ಭುವನ, ಋಷಿ, ಸರಿ, ಖುಷಿ. ಕುರಿ, ಗುರಿ, ಚುರುಕು, ಕುಟುಕು, ಡುರುಕಿ, ತುರುಸು, ನುಣುಪು, ಬುಗುರಿ, ಮುನಿ, ರುಜು, ಹುಳಿ, ಸುಗುಣ, ಭುವನ, ಖುಷಿ. ಗೊತ್ತಾಯ್ತಲ್ವ ಮಕ್ಕಳೇ? ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾನು ಮಾಡಿದಂತಹ ಕೊಂಬು, ಕೊಂಬಿನ ಇಳಿ, ಒಟ್ರು ಸುಳಿ ಅನ್ನೋ ಪಾಠ ನಿಮಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ನಾನು ಬೇರೆ ಒಂದು ಪಾಠವನ್ನು ತಗೊಂಡು ನಿಮ್ಮನ್ನು ಭೇಟಿ ಆಗ್ತೀನಿ ಮಕ್ಕಳೇ. ಅಲ್ಲಿವರೆಗೂ ಕೂಡ ನೀವು ಏನು ಮಾಡಿ ಅಂತ ಹೇಳಿದ್ರೆ, ಈ ಪಾಠದಲ್ಲಿರುವಂತಹ ಒಂದು ಪದಗಳನ್ನು ನೀವು ಉಚ್ಚಾರಣೆ ಮಾಡೋದನ್ನು ಪ್ರ್ಯಾಕ್ಟೀಸ್ ಮಾಡಿ, ಹಾಗೆ ಬರೆಯೋದನ್ನು ಕೂಡ ಪ್ರ್ಯಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಈ ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು.